ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಡೆಲ್ಲಿ ವಿರುದ್ಧ ಗೆದ್ದ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕಣ್ಣೀರನ್ನೇ ಹಾಕಿ ಬಿಡ್ತಾರೆ. ಗೆಲುವಿನ ಖುಷಿಗೆ ತುಂಬಾನೇ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡ್ತಾರೆ. ಏನಾಯ್ತು, ಏನೆಲ್ಲ ಮಾತನಾಡಿದ್ರು ಬುಲ್ಸ್ ಬಗ್ಗೆ ಅಂತ ತಿಳಿಯೋಣ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಕೋಚ್ ಅವರು ಹೇಳ್ತಾರೆ, ಇಂದಿನ ಒಂದು ಪಂದ್ಯದಲ್ಲಿ ನಾವು ಗೆಲ್ಲಲೇಬೇಕಾಗಿತ್ತು ಮತ್ತೆ ಸಾಕಷ್ಟು ಬದಲಾವಣೆಯನ್ನು ಕೂಡ ಮಾಡ್ಕೊಂಡಿದ್ವಿ. ತುಂಬಾನೇ ಭರವಸೆ ಇಟ್ಟಿದ್ವಿ ರೈಡರ್ಗಳ ಮೇಲೆ. ಅದೇ ರೀತಿ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಕೊನೆ ಗಳಿಗೆಯಲ್ಲಿ ಸೆಕೆಂಡ್ ಹಾಫ್ನ ಕೊನೆಯ 10 ನಿಮಿಷದಲ್ಲಿ ನಾವು ಜೈ ಭಗವಾನ್ ಅವ್ರನ್ನ ತುಂಬಾನೇ ಲೈಕ್ ಮಾಡಿದ್ವಿ. ಆ ಒಂದು ರೈಡ್ಗಳನ್ನ ನಾವು ಮತ್ತೆ ಪದೇ ಪದೇ ನೋಡೋ ಹಾಗಾಗ್ತಾ ಇದೆ. ಪ್ರದೀಪ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು, ಮತ್ತೆ ನಿತಿನ್ ನರೋಲ್ ಅವರು ಚೆನ್ನಾಗಿ ಡಿಫೆನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಎಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಸಾಕಷ್ಟು ಆಟಗಾರರು ಮಿಸ್ಟೇಕ್ ಅನ್ನ ಮಾಡಿದ್ರು, ಹೀಗಾಗಿ ನಾವು ಹಿನ್ನಡೆಯನ್ನ ತೆಗೆದುಕೊಳ್ತಾ ಇದ್ವಿ. ಬಟ್ ಜೈ ಭಗವಾನ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಕಮ್ಬ್ಯಾಕ್ ಮಾಡಿ ಕೊನೆಗೂ ಈ ಒಂದು ಸೀಸನ್ ನ ಮೊಟ್ಟ ಮೊದಲನೇ ಗೆಲುವನ್ನ ಬೋಲ್ಸ್ ತಂಡಕ್ಕೆ ತಂದುಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಏನ್ ಮಾತಾಡಬೇಕು ಅಂತ ತಿಳಿತಾ ಇಲ್ಲ. ವರ್ಸ್ಟ್ ಸೀಸನ್ ಆಗುತ್ತೆ ಅನ್ಕೊಂಡಿದ್ದೆ, ಬಟ್ ಅದನ್ನ ನಮ್ಮ ಆಟಗಾರರು ಸುಳ್ಳನ್ನ ಮಾಡಿದರೆ ತುಂಬಾ ಖುಷಿ ಆಗ್ತಾ ಇದೆ. ಮುಂಬರುವ ಪಂದ್ಯಗಳಿಗೆ ಸಾಕಷ್ಟು ಚೇಂಜ್ ಮಾಡಿ ಎಲ್ಲ ಪಂದ್ಯಗಳನ್ನ ಗೆಲ್ಲಕ್ಕೆ ಟ್ರೈ ಮಾಡೇ ಮಾಡ್ತೀವಿ ಅಂತ ಕೋಚ್ ಅವರು ನಮ್ಮ ಆಟಗಾರರ ಬಗ್ಗೆ ಮಾತಾಡ್ತಾರೆ. ಮತ್ತೆ ನಮ್ಮ ಡಿಫೆನ್ಸ್ ಸ್ವಲ್ಪ ಕಳಪೆ ಆಗಿತ್ತು, ಅಪೋಸಿಟ್ ರೇಂಜ್ ಗಳನ್ನ ಕಟ್ ಹಾಕೋದು ಸ್ವಲ್ಪ ಕಷ್ಟ ಪಡ್ತಾ ಇದ್ರು, ಮತ್ತೆ ಪಾಯಿಂಟ್ಸ್ ಗಳನ್ನ ಜಾಸ್ತಿ ಬಿಟ್ಕೊಡ್ತಾ ಇದ್ರು, ಬೋನಸ್ ಆರಂಭದಲ್ಲಿ ಫಸ್ಟ್ ಹಾಫ್ ನಲ್ಲಿ ಜಾಸ್ತಿ ಬಿಟ್ಕೊಟ್ರು, ಹೀಗಾಗಿ ನಾವು ಲೀಡ್ ಅನ್ನ ಕಳೆದುಕೊಳ್ಬೇಕಾಯ್ತು ಅಂತ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ.